ನಮ್ಮ ಪ್ರಪಂಚ ಎಷ್ಟು ವೇಗವಾಗಿ ಬೆಳಿತಿದೆ ಅಂದ್ರೆ ಅದಕ್ಕೆ ಸಾಕ್ಷಿ ಈ ಪ್ರಪಂಚದ ಆವಿಷ್ಕಾರಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಕಣ್ಣುಗಳೇ ನಂಬಲಾಗದಂತ ಅತ್ಯದ್ಭುತವಾದ ತಾಣಗಳು ಇಲ್ಲಿ ಕಾಣ ಸಿಗುತ್ತೆ ಅದೇ ರೀತಿ ನಾವೀಗ ಈ ಪ್ರಪಂಚದ ಅತ್ಯಂತ ಭಯಂಕರವಾದ ನೀವು ನಂಬಲು ಅಸಾಧ್ಯವಾದ ಹಾಗೂ ನಡುಕ ಹುಟ್ಟಿಸುವಂತ ರೈಲು ಮಾರ್ಗಗಳ ಕುರಿತು ನೋಡೋಣ ಬಹಳಷ್ಟು ಜನ ರೈಲಿನಲ್ಲಿ ಪ್ರಯಾಣ ಮಾಡಿರ್ತೀರಾ ಆದರೆ ಈಗ ಹೇಳುವ ಮಾರ್ಗದಲ್ಲಿ ನೀವು ಪ್ರಯಾಣ ಮಾಡಬೇಕು ಅಂದ್ರೆ ಗುಂಡಿಗೆ ಗಟ್ಟಿಯಾಗಿರಬೇಕು ಅಷ್ಟೊಂದು ಭಯಾನಕವಾಗಿದೆ ಅಂತ ಕೆಲವು ನಡುಕ ಹುಟ್ಟಿಸುವ ರೈಲು ಮಾರ್ಗಗಳನ್ನು ಈಗ ನೋಡೋಣ ಡೆತ್ ರೈಲ್ವೆ ಇದು ಅತ್ಯಂತ ಭಯಾನಕ ರೈಲು ಮಾರ್ಗ ಇದನ್ನ ಡೆತ್ ರೈಲ್ವೆ ಅಥವಾ ಸಿಎಂ ಬರ್ಮಾ ರೈಲ್ವೆ ಅಥವಾ ತಾಯಿ ಬರ್ಮಾ ರೈಲ್ವೆ ಅಂತ ಕರೀತಾರೆ ಈ ರೈಲು ಮಾರ್ಗವನ್ನು 1940 ರಿಂದ 1943 ರವರೆಗೆ ನಿರ್ಮಿಸಲಾಗಿತ್ತು ಈ ಮಾರ್ಗವಾಗಿ ರೈಲು ಹೋಗುವಾಗ ಎಷ್ಟು ಭಯ ಆಗುತ್ತಂದ್ರೆ ಪ್ರಯಾಣಿಕರು ಭಯಪಟ್ಟುಕೊಂಡು ಅಳ್ತಾರೆ ಕೂಡ ಅಷ್ಟೊಂದು ಡೇಂಜರಸ್ ಈ ರೈಲು ಮಾರ್ಗ ಇನ್ನು ಮ್ಯಾಕ್ಲೋಂಗ್ ರೈಲ್ವೆ ಮಾರ್ಕೆಟ್ ಇದು ಥೈಲ್ಯಾಂಡ್ ನಲ್ಲಿರುವಂತಹ ರೈಲ್ವೆ ಹಳಿ ಈ ರೈಲ್ವೆ ಮಾರ್ಗಗಳ ಬಳಿಯೇ ತರಕಾರಿ ಮಾರ್ಕೆಟ್ ಇದೆ ಇಲ್ಲಿ ಪ್ರತಿನಿತ್ಯ ಜನರು ಓಡಾಡ್ತಾರೆ ಇದು ಅಪಾಯಕಾರಿ ರೈಲ್ವೆ ಹಳಿ ಅಂತ ಹೇಳಲಾಗುತ್ತೆ ಇಲ್ಲಿ ಸುಮಾರು 8 ಬಾರಿ ರೈಲು ಸಾಗುತ್ತೆ ಇದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ರೈಲು ಹೋಗುವಾಗ ಅಥವಾ ಬರುವಾಗ ತರಕಾರಿಗಳನ್ನು ಪಕ್ಕಕ್ಕೆ ಸರಿದಿಡಬೇಕು ಇನ್ನು ಲ್ಯಾಂಡ್ ವಾಸರ್ ವಿಯಾಡಕ್ಟ್ ಇದು ಸ್ವಿಟ್ಜರ್ಲೆಂಡ್ ನಲ್ಲಿದೆ ಬಹಳ ಎತ್ತರದಲ್ಲಿರುವ ರೈಲ್ವೆ ಹಳಿ ಇದು ಇಲ್ಲಿ ಪ್ರಯಾಣಿಕರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣ ಮಾಡಬೇಕಾದ ಸ್ಥಿತಿ ಅತ್ಯಂತ ಭಯಾನಕ ಪ್ರದೇಶ ಅಂತ ಇದನ್ನ ಕರೆಯಲಾಗುತ್ತೆ ಇನ್ನು ನಾಲ್ಕನೇದಾಗಿ ಡೆವಿಲ್ ನೋಸ್ ಟ್ರೈನ್ ಇದು ಕೂಡ ನಡುಕ ಹುಟ್ಟಿಸುವ ರೈಲ್ವೆ ಹಳಿ ಇಂತಹ ಪ್ರದೇಶದಲ್ಲಿ ಚಾಲಕರು ಯಾವ ರೀತಿ ಚಲಾಯಿಸುತ್ತಾರೆ ಅನ್ನೋದೇ ಆಶ್ಚರ್ಯ ಜಿಗ್ಜಾಗ್ ನಲ್ಲಿರುವ ಈ ರೈಲ್ವೆ ಟ್ರ್ಯಾಕ್ ನಲ್ಲಿ ರೈಲು ಚಲಾಯಿಸೋದು ಬಹಳ ಕಷ್ಟ ಅಂತದ್ರಲ್ಲಿ ಇವರಿಗೆ ಎಷ್ಟು ಧೈರ್ಯವಿದ್ರೂ ಸಾಲದು ಇದು ಅತ್ಯಂತ ಭಯಾನಕ ರೈಲು ಹಳಿ ಎಂಬ ಹಣೆಪಟ್ಟಿಯನ್ನ ಪಡೆದಿದೆ ಈ ರೈಲ್ವೆ ಹಳಿ ನಿರ್ಮಿಸೋದಕ್ಕೆ ಸುಮಾರು 4000 ಜನ ಕೆಲಸವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಕೆಲಸ ಮಾಡುವಾಗ ಕೆಲವರು ಬಿದ್ದು ಸಾವನ್ನಪ್ಪಿದ್ದಾರೆ ಕೂಡ ಇನ್ನು ಐದನೇದಾಗಿ ಆಜೋ ಮಿನಾಮಿ ರೂಟ್ ಇದು ಜಪಾನ್ನ ಅತಿ ಎತ್ತರದಲ್ಲಿರುವ ರೈಲ್ವೆ ಟ್ರ್ಯಾಕ್ ನೋಡುವಾಗಲೇ ಇಷ್ಟೊಂದು ಭಯಂಕರವಾಗಿದೆ ಇನ್ನು ಅದರಲ್ಲಿ ಪ್ರಯಾಣಿಸುವಾಗ ಕೇಳೋದೇ ಬೇಡ ಬಿಡಿ ಅಷ್ಟೊಂದು ಡೇಂಜರಸ್ ಆಗಿದೆ ಇನ್ನು ಚೆನ್ನೈ ಟು ರಾಮೇಶ್ವರಂ ರೂಟ್ ಚೆನ್ನೈ ಮತ್ತು ರಾಮೇಶ್ವರಂ ನಡುವೆ ಇರುವಂತಹ ರೈಲ್ವೆ ಬ್ರಿಡ್ಜ್ ಇದು ಇದನ್ನ ಪಂಬನ್ ಬ್ರಿಡ್ಜ್ ಅಂತ ಕರೀತಾರೆ ಸಮುದ್ರದ ಮೇಲೆ ರೈಲು ಹಳಿಯನ್ನ ನಿರ್ಮಿಸೋದಕ್ಕೆ 2 ವರ್ಷ ಸಮಯವನ್ನ ತೆಗೆದುಕೊಂಡಿದ್ದಾರೆ ಜಗತ್ತಿನ ಭಯಾನಕ ರೈಲ್ವೆ ಹಳಿಗಳಲ್ಲಿ ಇದು ಕೂಡ ಒಂದು ಸಮುದ್ರದ ಅಲೆಗಳು ಭಾರಿ ಪ್ರಮಾಣದಲ್ಲಿ ಈ ಬ್ರಿಡ್ಜ್ ಗೆ ಅಪ್ಪಳಿಸುತ್ತೆ ಈ ಕಾರಣದಿಂದ ರೈಲ್ವೆ ಡ್ರೈವರ್ ಇಲ್ಲಿ ಸ್ವಲ್ಪ ನಿಧಾನವಾಗಿ ಚಲಿಸುತ್ತಾರೆ ಇನ್ನು 7ನೇದಾಗಿ NDNW ರೈಲ್ವೆ ರೂಟ್ ಇದು ಬಹಳ ಅಪಾಯಕಾರಿ ರೈಲ್ವೆ ಹಳಿ ಇದು ಸಂಪೂರ್ಣವಾಗಿ ಜಿಗ್ಜಾಗ್ ನಲ್ಲಿದೆ ಇದು ಕೆಟ್ಟ ಟ್ರ್ಯಾಕ್ ಅಂತಾನು ಕರೆಯಲ್ಪಟ್ಟಿದೆ ಇವಿಷ್ಟು ಪ್ರಪಂಚದ 7 ಭಯಾನಕ ರೈಲ್ವೆ ಹಳಿಗಳು ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ